ಎಜೆ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಕಾಳಬೇಳಗುಂದಿ ಗ್ರಾಮದ ಮುರಾರ್ಜಿ ವಸತಿ ಶಾಲೆಯಲ್ಲಿ ವಾರ್ಡನ್ ರಮೇಶ್ ರಾಠೋಡ್ ಉದ್ದಟತನದಿಂದ ಮೆರೆಯುತ್ತಿದ್ದು, ಮಕ್ಕಳಿಗೆ ಸರಿಯಾಗಿ ಊಟ ನೀಡದೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸ್ಪಂದಿಸಿದೆ, ವಿದ್ಯಾರ್ಥಿಗಳ ವಿರುದ್ಧವಾಗಿ ವರ್ತಿಸುತ್ತಾ ವಿದ್ಯಾರ್ಥಿಗಳಿಗೆ ಕಂಟಕರಾಗಿದ್ದಲ್ಲದೆ ಇವರ ನಡುವಿನ ಸರಿಯಾಗಿ ಇಲ್ಲ, ಇದರಿಂದ ಇವರ ನಡವಳಿಕೆ ಕೂಡ ಸರಿಯಾಗಿ ಇರದಿರುವುದರಿಂದ ಅಲ್ಲದ ಸಾಕಷ್ಟು ಅವ್ಯವಹಾರ ನಡೆಸುತ್ತಿರುವುದರಿಂದ ಇವರನ್ನು ತಕ್ಷಣ ವರ್ಗಾವಣೆ ಮಾಡಿ ಮಕ್ಕಳ ಹಿತ ಕಾಪಾಡಬೇಕೆಂದು ಶ್ರೀ ಬೆಂಜಮಿನ್ ಆರ್ ಕಾಳಬೆಳಗುಂದಿ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರು ಆಕ್ರೋಶ ವ್ಯಕ್ತಪಡಿಸಿದ್ದು, ವಾರ್ಡನ್ ರಮೇಶ್ ರಾಥೋಡ್ ಪ್ರಾಂಶುಪಾಲರೊಂದಿಗೆ ಶಾಮೀಲಾಗಿ ಅವ್ಯವಹಾರದಲ್ಲಿ ನಿರತರಾಗಿರುವ ಅವರು ವಿದ್ಯಾರ್ಥಿಗಳಿಗೆ ಯಾವುದೇ ಸರಿಯಾಗಿ ಮೇಲ್ವಿಚಾರಣೆ ಮಾಡದೆ ಜವಾಬ್ದಾರಿಯುತ ಸ್ಥಾನದ ಬಗ್ಗೆ ಅರಿವೇ ಇಲ್ಲ, ಎರಡು ಮೂರು ದಿನಗಳ ಕಾಲ ರಜೆಯನ್ನೇ ಹಾಕದೆ ತೆರಳುವುದು, ಮಾಡಿದರೂ ಕೇಳುವವರು ಇಲ್ಲದಂತಾಗಿದ್ದು, ಇವರ ಮೇಲೆ ಪ್ರಾಂಶುಪಾಲರದ್ದು ಯಾವುದೇ ನಿಯಂತ್ರಣವಿಲ್ಲದೆ ಇರುವುದರಿಂದ ನಿರಂತರವಾಗಿ ಅವ್ಯವಹಾರ ನಡೆಸುತ್ತಿದ್ದು, ಇದರಿಂದ ವಿದ್ಯಾರ್ಥಿಗಳಿಗೆ ಕಿರುಕುಳ ನಡೆಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಪರವಾಗಿ ವಿಚಾರಿಸಲು ತೆರಳಿದವರಿಗೆ ಸಹ ಉಡಾಪೆಯಿಂದ ವರ್ತಿಸುವುದು ಸರ್ವೇ ಸಾಮಾನ್ಯವಾಗಿದ್ದು, ಶೌಚಾಲಯಗಳು ಸ್ವಚ್ಛತೆ ಇಲ್ಲ, ಕುಡಿಯುವ ನೀರಿನ ಟ್ಯಾಂಕ್ ಸಹ ಅಶುದ್ಧವಾಗಿದ್ದು, ಈ ಕುರಿತು ಕೇಳುವ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡುವುದನ್ನು ಮಾಡ್ತಾರಂತೆ. ಈ ಹಿಂದೆ ಮೈಲಾಪುರ ಗ್ರಾಮದಿಂದ ಶಾಲೆಗೆ ಬಂದಿದ್ದ ವಿದ್ಯಾರ್ಥಿಯೊಬ್ಬಳನ್ನು ಗರ್ಭಿಣಿ ಮಾಡಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಳು. ನಂತರ ಗ್ರಾಮಸ್ಥರು ಈತನಿಗೆ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದರು, ಆದರೆ ಹೋದ ಜೀವ ಮರಳಿ ಬರಲಿಲ್ಲ. ಪ್ರಕರಣ ಮುಚ್ಚಿ ಹಾಕಲಾಗಿದೆ. ಆದ್ದರಿಂದ ಈಗ ಚಾರ್ಜ್ ಯಾರಿಗೆ ಕೊಟ್ಟೋಗ್ಯಾರಪ್ಪ? ಚಾರ್ಜ್ ಕೊಟ್ಟೋಗಿರ್ತಾರಂತ ಹೇಳ್ತಾಳಕ್ಕೆ ಮೇಡಮ್? ಯಾರಿಗೆ ಕೊಟ್ಟ ಚಾರ್ಜ್ ಬನಪ್ಪ? ಅದು ಯಾರು ಬಸಪ್ಪಗೌಡ ಕೊಟ್ರ? ಈಗ ಮತ್ತೆ ವಾರ ವಾರ ನಾಲ್ಕು ದಿನವೋ ಐದೈದು ದಿನ ಓತಾನಂತ? ಹಾಂ, ಮತ್ತೆ ಇಲ್ಲಿ ಮತ್ತೆ ಮಕ್ಕಳದು ಮೇಂಟೆನೆನ್ಸ್ ಯಾರು ಮಾಡ್ತಾರೆ? ಯಾರು ಪಿ ಟಿ ಮಾಸ್ತರ್ ಅಂದ್ರೆ ಇವರೇ ನೋಡ್ಕೊಂಡು ಹೋಗ್ತಾರ? ಮತ್ತೀಗ ಇತ್ತ ಬಸಪ್ಪಗೌಡ ಭೀ ಅಡುಗೆ ಮಾಡಲ್ಲ, ಅದೇನು ನೋಡ್ಕೊಂಡು ಹೋಗ್ತಾನ? ಕೇಳವ್ರೆ ಯಾರು ಮಾವ ನಮ್ಮ ಊರಾಗ? ಹಾಂ, ನಮ್ಮ ಊರಿಗೆ ಯಾಕೆ ಕೇಳ್ತ ನಮ್ಮಂಥವ್ರು ಒಂದಿನ ಬರಲಾರ ಫೋನ್ ಮಾಡಿ ಏನು ಮಾಡ್ತಾರೆ ಕೆಲಸ ಅಂತ ಕೇಳ್ತ. ಹ್ಞೂ, ಅದು 13,000 ನಮ್ಗೆ 11,000 ಒಂದಿನ ಬರಲಾರ ಫೋನ್ ಮಾಡ್ತಾರೆ. ಫೋನ್ ಮಾಡ್ತಾಳ? ಮತ್ತೆ ಅವ್ರು ಗೌಡ್ರಲ್ಲ, ಅವರೆಲ್ಲ ಒಂದು ಊರವ್ರ ಮಾಡಿದಾನೆ ಸಾಹೇಬಾಗಿ. ಹಾಂ, ಮತ್ತೆ ಏನು ಕೆಲಸ ಇದ್ರೆ ಯಾರು ಮಾಡ್ಬೇಕು ಸರ್? ನಮ್ಮ ಅದೇನು ಹೆಗಲ್ ಮ್ಯಾಗ ಪಂಚಾಯ್ ತಿರುಗಾಡ್ತಾನೆ. ಮತ್ತೆ ಆಯ್ತು, ಹೊಟ್ಟೆ ಮನೆಗೆ ಹೋಗ್ಬಿಟ್ಟು ಹದಿಮೂರು 13,000 ಅದು ಮುಖ್ಯ ಅಡಿಗೆ ಪೋಸ್ಟ್ ಅದಲ್ಲ. ಮತ್ತೆ ಎರಡು ಕುಕ್ಕರ್. ಮತ್ತೆ ಅದೇನು ಕೆಲಸನೇ ಮಾಡೋದಲ್ಲ, ಏನು ಮುಟ್ಟದಲ್ಲ. ಮತ್ತೀಗ ಅವರು ಹೆಣ್ಮಕ್ಳು ಅಡಿಗೆ ಮಾಡ್ತಾರ? ಇದಾಯ್ತು, ನೀಡ್ತಾನೆ ಅವ್ರಿಗೆ ಎಲ್ಲ ಏನೇನು ಬೇಕು ಕೊಡ್ತಾನೆ. ಅಂದ್ರೆ ನೀಡೋದು ಯಾರು ನೀಡ್ತಾರೆ? ನೀಡೋದೇನು ಯಾರು ಬೇಕು, ನಾನು ನೀಡ್ತೀನಿ. ಅಲ್ಲ ಅಲ್ಲ, ಈಗ ಅದು ಮುಖ್ಯ ಅಡಿಗೆ ಅಂತ ನೀಡೋದಲ್ಲ. ಏನ ಅಲ್ಲ, ಇತ್ತು ಕೆಲಸ ಮಾಡಲ್ಲ ಅಂತಲ್ಪ. ನಿಂದು ಯಾವ್ರಪ್ಪಿ? ಹಾಂ, ಕಕ್ಕೆ ರೀ. 10 kgಕ್ಕಿಂತ ಕಡಿಮೆ ಕೊಟ್ಟಿಲ್ಲ ಏನು? ಎಷ್ಟು ಕೊಡ್ತಾರ? 8 kg. 20 kg ಕೊಡ್ಬೇಕಲ್ಲ. ಮತ್ತೀಗ ನೀ ಎಷ್ಟನೇದು ಓದ್ತೀರಿ? 6ನೇದಾ? ಅಂದರೆ ಏನು ಚಿಕನ್ ಕೊಡ್ತಾರೆ? ಏನು ಕೊಡ್ತಾರೆ ಅಂದರೆ 8 kg ಕೊಡ್ತಾರೇನು? ಎಷ್ಟು ಜನ ಇದ್ರು ಹುಡುಗರಲ್ಲ? ಹುಡುಗರು ಎಷ್ಟು ಜನ? 250. ಚಿಕನ್ 250 ಬೇರೆ, ಮೆಂದಿಗೆ 8 kg. ಈಗ ಯಾರು ವಾರ್ಡನ್ ಕೊಡ್ತಾನೆ ಊಟ? ಯಾರು ಕೊಡ್ತಾರೆ? ವಾರ್ಡನ್ ಸರ್ ಕೊಡ್ತಾರೇನು? ಮತ್ತು ಹಣ್ಣುಗಳು ಕೊಡ್ತಾರೆ, ಬಾಳೆಹಣ್ಣು, ತತ್ತಿ. ಈಗ ಚಿಕನ್ ಒಂದು ಕಡಿಮೆ ತರ್ತಾರೇನು? ಹುಡುಗರೆಲ್ಲ 250 ಜನ ಇರ್ತಾರ ಅಲ್ಲಿಗೆ? 250 ಜನ ಇರ್ತಾರಿಲ್ಲ ಇರ್ತಾರ? ಈಗ ಎಲ್ಲ ಫುಲ್ ಆಜಿರಿರ್ತಾರ? ಏನು ಊರಿಗೆ ಹೋಗ್ತಾರ? ಫುಲ್ ಇರ್ತಾರ? ಕಾಯಿಪಲ್ಲೆ ಏನು ಕೊಡ್ತಾರ? ಹ್ಞೂ, ಬೆಳಿಗ್ಗೆ ಏನು ಕೊಡ್ತಾರೆ? ಬೆಳಿಗ್ಗೆ ಮುಂಜಾನೆ ಚಿತ್ರಾನ್ನ ಇರ್ತದ? ಮತ್ತೆ ಅದಾದ್ಮೇಲೆ ಮಧ್ಯಾಹ್ನ ಏನು? ಹ್ಞೂ, ಕಾಯಿಪಲ್ಲೆ ಚಲೋ ಮಾಡ್ತಾರ? ಅನ್ನ ಸಾರು ಕೋಪನಕ್ಕೆ ಏನು ಸೋನಮಸ್ರಕ್ಕೆ ಕೋಪನಕ್ಕೆ? ಹ್ಞೂ ಹ್ಞೂ, ಸೋನಮಸ್ರ ಇಲ್ಲ ಅಲ್ಲ. ಆಯ್ತು ಆಯ್ತು. ಈಗ ನಿಮ್ಗೆ ಏನಪ್ಪ, ಕಸ ನಿಮ್ಮ ಕೈಲಿ ಬಳಸ್ತಾರ? ಕಸ ನಿಮ್ಮ ಕೈಲಿ ಬಳಸ್ತಾರ? ಮತ್ತು ಕ್ರೇಜ್ ಕಲರ್ ಡ್ರೆಸ್ ಕೊಟ್ಟಿಲ್ಲ? ಮತ್ತು ಮಂಚ ಇಲ್ಲ? ಹಾಂ, ಮತ್ತು ಟ್ರಂಕ್ ಇಲ್ಲ? ಟ್ರಂಕ್
ಮತ್ತು ಕಿಟ್ಸ್ ಬಾಕ್ಸ್ ಕೊಟ್ಟಿಲ್ಲ. ಹ್ಞೂ, ಮತ್ತು ಬಾದಾಮಿ ಹಾಲು ಕೊಡಲ್ಲ, ಇಲ್ಲಲ್ಲ. ಮತ್ತು ದೋಸೆ ಮಾಡಿಲ್ಲ, ಇಲ್ಲಲ್ಲ. ಮತ್ತು ಎಗ್ ಕರಿ ಮಾಡಿಲ್ಲ, ಇಲ್ಲ. ಮತ್ತು ಆಟದ ಮೈದಾನ ಇಲ್ಲ, ಮತ್ತು ಆಟದ ಸಾಮಾನುಗಳಿಲ್ಲ. ಮತ್ತು ಬಿಸಿ ನೀರಿಲ್ಲ ನಿಮ್ಗೆ. ಮತ್ತು ಬೂಟ್ಗಳು ಕೊಟ್ಟಿಲ್ಲ, ಸಾಕ್ಸ್ ಕೊಟ್ಟಿಲ್ಲ, ಇಲ್ಲಲ್ಲ. ಮತ್ತು ಇನ್ನೂ ಕೆಲವೊಬ್ಬರಿಗೆ ಕೊಟ್ಟಿಲ್ಲ ಅಂತಲ್ಲ. ಹ್ಞೂ, ಮತ್ತು ಇವು ಅಲ್ಲಪ್ಪ, ಇವು ಶೌಚಾಲಯಗಳು ಎಷ್ಟು ದಿವ್ಸಕ್ಕೊಮ್ಮೆ ತೊಳಿತಾರ? ವಾರಕ್ಕೊಮ್ಮೆ ತೊಳಿತಾರ? ಬೀಚಿಂಗ್ ಪೌಡ್ರ್ ಹಾಕ್ತಾರ? ಏನು ಹಾಕ ದಿನ ಹಾಕೋದಲ್ಲ, ಬಾತ್ರೂಮು ಮೈ ತೊಕ್ಕದು ಅದು ಎಷ್ಟು ದಿವ್ಸಕ್ಕೊಮ್ಮೆ ತೊಳಿತಾರ? ಹ್ಞೂ, ವಾರದಗೊಮ್ಮೆ. ಅದು ಯಾರು ತೊಳಿತಾರೆ? ಅವ್ರನ್ನ ಅಡುಗೆಯವ್ರು ತೊಳಿತಾರೆ. ಬಾತ್ರೂಮ್ ತೊಳ್ಯಕ್ಕೆ ಕಡೆಯಕ್ಕೆ ಇಲ್ಲ. ಹ್ಞೂ, ಮತ್ತು ನಿಮ್ಗೆ ಊಟ ಯಾರು ಕೊಡ್ತಾರೆ? ಊಟ ಯಾರು ಬಡಿಸ್ತಾರೆ? ಅಡುಗೆಯವ್ರು ಇದು ಬಸಪ್ಪ ಕೂಡ ಕೊಡಲ್ಲ ಅಥವಾ ಊಟ ಅಥವಾ ಊಟ ಅನ್ಸೋದಲ್ಲ ನಿಮ್ಗೆ? ಈಗ ಯಾರು ಹೆಣ್ಮಕ್ಳು ಕೊಡ್ತಾರೆ? ಅತ್ತ ಅನ್ಸ್ತಾನೆ, ಅಡುಗೆಯವ್ರು ಅನ್ಸ್ತಾರ? ಇಲ್ಲಿ ಬಸವಗೌಡ ಅವ್ರಿಗೆ ಹೆಣ್ಮಕ್ಳಿಗೆ ಹಚ್ತಾನೆ ಅಂತ ಹೇಳ್ತಾರ? ಈ ಹೆಣ್ಮಕ್ಳು ಕೊಡ್ತಾರೆ, ನಿಮ್ಗೆ ಊಟ ಯಾರು ಬಡಿಸ್ತಾರೆ? ಬರ್ ಕೊಡ್ತಾರ? ಅಂದರೆ ಇದು ಚಿಕನ್ನು ಎಷ್ಟು ಕೊಡ್ತಾರ? ನಾಲ್ಕೆ ಪೀಸು, ಎರಡು ಮೂರು ಹಾಕ್ತಾರೇನು? ಹ್ಞೂ ಹ್ಞೂ, ಎಷ್ಟು? 250 ಮಕ್ಳಿಗೆ ಬೇರೆ 8 ಕೆಜಿ ಅಂದರೆ ಅದಕ್ಕೆ ಆತದ? ಹಾಂ, 250 20 ಕೆಜಿ ಕೊಡ್ಬೇಕಂತ ಅದು ನಿಮ್ಗೆ ರೂಲು? 25 ರೀ. ಹ್ಞೂ, ಮತ್ತು ಚಾರ್ಟ್ ಬರೋಕಾರ ಮತ್ತೆ ಬೇರೆ 2 ಪೀಸ್ 3 ಪೀಸ್ ಕೊಡ್ತಾರೆ. ಹ್ಞೂ, ಅಡುಗೆ ಕೋಣೆವೆಲ್ಲ ಸ್ವಚ್ಛ ಅವ? ಅಡುಗೆ ಊಟ ಮಾಡೋದು ನಿಮ್ಮದು ಎಲ್ಲ ಕಸ ಅದು ಬೆಳಿತಾರಿಲ್ಲ? ಈಗ ಕಸ ನಿಮಗೆ ಬೆಳೆ ಅಂತಾರೇನು ರೂಮ್ನಾಗ? ಹ್ಞೂ, ಆಯ್ತು. ಈಗ ಎಲ್ಲ ಸರ್ ಅವ್ರು ಬರ್ತಾರ? ಬಂದ್ರದ್ರೆ ನಿಮ್ಮ ಸಮಸ್ಯೆ ಏನಾದ್ರು ಹೇಳ್ರಿ ಎಲ್ಲ. ಹ್ಞೂ, ಬಾದಾಮಿ ಏನು ಕೊಟ್ಟಿಲ್ಲ? ಹ್ಞೂ, ಮತ್ತು ದೋಸೆ ಕೊಟ್ಟಿಲ್ಲ? ಹ್ಞೂ, ಇವೆಲ್ಲ ನೀವೆಲ್ಲ ಹೇಳ್ರಿ, ನಿಮಗೆಲ್ಲ ಏನೆಲ್ಲ ಅನುಕೂಲ ಮಾಡಿ ಕೊಡ್ತಾರೆ. ಇವು ನೀರು ಯಾವ ಕೊಡ್ತಾರೆ? ಬಿಸಿನೀರು ಕೊಡ್ತಾರೆ? ಯಾವ ಕೊಡ್ತಾರೆ? ಮೈ ತೊಕ್ಕಲಕ್ಕೆ ತಣ್ಣೀರಾ? ಮತ್ತು ಈಗ ಕುಡಿಯೋದಕ್ಕೆ ಬಿಸಿಲೇರ ನೀರವ? ನೀವು ಬೋರ್ವಲ್ ಇರ ಬಿಸಿಲೇರವ? ಇಲ್ಲೇ ತರ್ತಾರ ಅವ್ರು, ಇಲ್ಲೇ ಫಿಲ್ಟರ್ ಆಗ್ತದೆ. ಮೈ ತೊಕ್ಕಲಕ್ಕೊಂದು ತಣ್ಣೀರೇನು? ಈಗ ಆಟದ ಸಾಮಾನುಗಳಿಲ್ಲ, ಆಟದ ಮೈದಾನ ಇಲ್ಲ, ಮತ್ತು ಅದು ಯಾವುದು ಸೋಲಾರ್ ಲೈಟ್ ಇಲ್ಲ, ಇಲ್ಲಲ್ಲ. ಸೋಲಾರ್ ಲೈಟ್ ಬೀಳ್ತಾವ? ಆಯ್ತು ಆಯ್ತು ತಗೋರಿ. ಈಗ ಸರ್ ಅವ್ರು ಬರ್ತಾರ? ಬಂದ್ರೆ ಎಲ್ಲ ಹೇಳ್ರಿ. ಹಾಂ, ನಿಮಗೇನು ಎಲ್ಲ ಕೊಡಿಸ್ತಕ್ಕಂಥದ್ದು ಕೆಲಸ ನಾವು ಮಾಡ್ತೀವಿ. ಏನಪ್ಪ, ಇಂತಹ ಪ್ರಾಂಶುಪಾಲರು ಹಾಗೂ ವಾರ್ಡನ್ ಯಾವುದೇ ಅಭಿವೃದ್ಧಿ ಆಗುವುದು ಇರಲಿ, ವಿದ್ಯಾರ್ಥಿಗಳ ಸಂಕಷ್ಟ ಎದುರಾಗಿದೆ ಮತ್ತು ಆದಷ್ಟು ಬೇಗ ತಾವು ಸ್ಥಳಕ್ಕೆ ಭೇಟಿ ನೀಡಿ ಮಕ್ಕಳಿಗೆ ಆಗುತ್ತಿರುವ ಸಮಸ್ಯೆಯನ್ನು ಬಗೆಹರಿಸಬೇಕು. ಈ ಸಮಸ್ಯೆ ಬಗೆಹರಿದ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಯಾದಗಿರಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗುವುದು ಎಂದು ಈ ಮೂಲಕ ತಮ್ಮಲ್ಲಿ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದು ಹೇಳಲಾಗಿದೆ. ವರದಿ ನಿಜಾಮುದ್ದೀನ್, ಯಾದಗಿರಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.